ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಲತಾ ಕಿಚನ್. ನಾನಿವತ್ತು ತುಂಬಾ ಈಸಿಯಾಗಿ ಮತ್ತೆ ತುಂಬಾ ರುಚಿಯಾಗಿ ಪೇಪರ್ ಅವಲಕ್ಕಿನ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಮಳೆಗಾಲ ಆಗಿರೋದ್ರಿಂದ ಈವ್ನಿಂಗು ಏನಾದರೂ ಬಜ್ಜಿ ಬೋಂಡ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ತಾನೆ ಇರ್ತೀವಿ. ಈ ರೀತಿ ಅವಲಕ್ಕಿ ಇದ್ರೆ, ಪೇಪರ್ ಅವಲಕ್ಕಿನ ನಾವು ಒಗ್ಗರಣೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಬನ್ನಿ, ಈ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ರೆಸಿಪಿಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನಿವಾಗ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂತ ಇವತ್ತಿನ ರೆಸಿಪಿಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ನೋಡಿ, ಈ ಬೌಲಲ್ಲಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ನಾನು ನೀಟಾಗಿ ಜಲ್ದಿ ಮಾಡಿ ತೊಗೊಂಡಿದ್ದೀನಿ. ಪುಡಿಯೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು. ಮತ್ತು ಒಗ್ಗರಣೆಗೆ ನಾನಿಲ್ಲಿ ಒಂದು ಅರ್ಧ ಬೌಲಲ್ಲಿ ಕಡಲೆಬೀಜ ತೊಗೊಂಡಿದ್ದೀನಿ. ಮತ್ತು ಕೊಬ್ಬರಿ ಹೆಚ್ಚಿರೋದು ಸಣ್ಣ ಪೀಸಸ್ಸಾಗಿ, ಈ ರೀತಿಯಾಗಿ ನೋಡಿ, ಈ ರೀತಿ ಹೆಚ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಕಡಲೆ, ಅರಿಶಿಣದ ಪೌಡರ್, ರುಚಿಗೆ ಉಪ್ಪು, ಮತ್ತು ಒಗ್ಗರಣೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 3, ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 5-6, ಖಾರಕ್ಕೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ತುಂಬಾ ರುಚಿಯಾಗಿರುತ್ತೆ ಅವಲಕ್ಕಿ. ಇದನ್ನು ಅವಲಕ್ಕಿ ಚೂಡ ಅಂತ ಕೂಡ ಕರೀತಾರೆ. ಉತ್ತರ ಕರ್ನಾಟಕ ಕಡೆ ಎಲ್ಲ ಅವಲಕ್ಕಿ ಚೂಡ ಅಂತ ಕರೀತಾರೆ. ನಾವಿಲ್ಲಿ ಪೇಪರ್ ಅವಲಕ್ಕಿ ಒಗ್ಗರಣೆ ಅಂತ ಹೇಳ್ತೀವಿ. ಇದು ಮಾಡೋದು ಹೇಗೆ ಅಂತ ಈಗ ನೋಡೋಣ, ಬನ್ನಿ. ನೋಡಿ, ಈಗ ನಾನು ಗ್ಯಾಸನ್ನು ಆನ್ ಮಾಡಿ ಪ್ಯಾನನ್ನು ಇಟ್ಟಿದ್ದೀನಿ ಕಾಯೋದಿಕ್ಕೆ. ಈಗ ನಾನು ಸ್ವಲ್ಪ ಅವಲಕ್ಕಿನ ಬಿಸಿ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಈ ರೀತಿಯಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ರೀತಿ ಬಿಸಿ ಮಾಡ್ಕೋಬೇಕು ಅವಲಕ್ಕಿನ. ಈ ರೀತಿ ಮಾಡೋದ್ರಿಂದ ನಾವು 15 ದಿವಸ ಬೇಕಾದರೂ ಸ್ಟೋರ್ ಮಾಡ್ಬೋದು, ಇಲ್ಲ ಒಂದು 1 ತಿಂಗಳು ಬೇಕಾದರೂ ಸ್ಟೋರ್ ಮಾಡ್ಕೊಂಡು ನಾವು ಇದನ್ನು ಅವಲಕ್ಕಿನ ತಿನ್ಬೋದು. ತುಂಬ ಕ್ರಿಸ್ಪಿಯಾಗಿರುತ್ತೆ. ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಟೀ ಜೊತೆ, ಕಾಫಿ ಜೊತೆ ತುಂಬ ಒಳ್ಳೆಯ ಸ್ನ್ಯಾಕ್ಸ್ ಇದು ಅವಲಕ್ಕಿ ಒಗ್ಗರಣೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದ್ರೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಅವಲಕ್ಕಿ ಒಗ್ಗರಣೆನ. ಸ್ವಲ್ಪ ನೋಡಿ, ಹಿಂಗೆ ಮುಟ್ಟಿದಾಗ ಸ್ವಲ್ಪ ಬಿಸಿಯಾಗಿರಬೇಕು. ನೋಡಿ, ಹಿಂಗೆ ಶಬ್ದ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈಗ ಇದಾಗಿದೆ, ನಾನೀಗ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ. ನೋಡಿ, ನಾನೀಗ ಎಣ್ಣೆನ ಇಟ್ಟಿದ್ದೀನಿ ಕಾಯೋದಿಕ್ಕೆ ಒಗ್ಗರಣೆಗೆ. ಎಣ್ಣೆ ಕಾದಿದೆ, ಈಗ ನಾನು ಸಾಸಿವೆನ ಹಾಕ್ತಾ ಇದ್ದೀನಿ. ಮತ್ತೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಮತ್ತೆ ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಕಡಲೆ ಬೀಜನ ಹಾಕೋಬೇಕು. ನೋಡಿ, ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಫ್ರೈ ಆಗಿದೆ, ಈ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಇದನ್ನ ಗ್ಯಾಸ್ ಲೋ ಫ್ಲೇಮ್ ಮಾಡ್ಕೊಂಡೇ ಫ್ರೈ ಮಾಡಬೇಕು. ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಅವಲಕ್ಕಿ ಸೂಪರಾಗಿರುತ್ತೆ ಒಗ್ಗರಣೆ. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನಾನೀಗ ಕೊಬ್ಬರಿನ ಹಾಕ್ತಾ ಇದ್ದೀನಿ, ಕಟ್ ಮಾಡಿರೋ ಕೊಬ್ಬರಿನ. ಇದು ಫ್ರೈ ಆಗಬೇಕು. ನೋಡಿ, ಕೊಬ್ಬರಿ ಲೈಟಾಗಿ ಫ್ರೈ ಮಾಡಬೇಕು, ಯಾಕಂದರೆ ಕಪ್ಪುಗಾಗೋವರೆಗೂ ಫ್ರೈ ಮಾಡಬಾರ್ದು. ಕಪ್ಪುಗಾಗೋವರೆಗೂ ಫ್ರೈ ಮಾಡಿದ್ರೆ ಕಹಿ ಅನಿಸುತ್ತೆ ತಿನ್ನಬೇಕಾದ್ರೆ. ಅದಕ್ಕೆ ನಾವು ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕು ಕೊಬ್ಬರಿನ. ಈಗ ನಾನು ಕಡಲೆನ ಸೇರಿಸ್ತಾ ಇದ್ದೀನಿ, ಉರಿಗಡಲೆನ.
ಈಗ ನಾನು ಕರ್ಬೇವಿನ ಸೊಪ್ಪು ಮತ್ತೆ ಬ್ಯಾಗಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಮತ್ತೆ ಅರಿಶಿಣ, ಮತ್ತೆ ಉಪ್ಪು. ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಕೊನೆಯಲ್ಲಿ ನಾನು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಇಂಗ್ ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಬೇಡ ಆದ್ರೆ ಸ್ಕಿಪ್ ಮಾಡಿ. ನೋಡಿ ಈಗ ಒಗ್ಗರಣೆ ಆಗಿದೆ. ನಾನು ಗ್ಯಾಸ್ ಅನ್ನ ಆಫ್ ಮಾಡ್ತೀನಿ. ಸ್ವಲ್ಪ ತಣ್ಣಗಾದ ಮೇಲೆ ನಾನು ಅವಲಕ್ಕಿನ ಹಾಕ್ತೀನಿ. ನೋಡಿ ನಾನೀಗ ಗ್ಯಾಸ್ ಆಫ್ ಮಾಡಿ ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಸೇರಿಸಿದ್ದೀನಿ. ಈಗ ಮತ್ತೆ ಕೊನೆಯಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕಕ್ ಹೋಗ್ಬಾರ್ದು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ನಾನು ಗ್ಯಾಸ್ ಅನ್ನ ಆನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬಿಸಿ ಮಾಡ್ತೀನಿ. ಮಿಕ್ಸ್ ಆದ್ಮೇಲೆ ಒಂದು 3 ಮಿನಿಟ್ ಮತ್ತೆ ನಾವು ಇದನ್ನ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತೆ ನಾನು, ಸ್ವಲ್ಪ ಕ್ರಿಸ್ಪಿ ಆಗಿರಲಿ ಅಂತ. ಚೆನ್ನಾಗಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು 1 ತಿಂಗಳು ಬೇಕಾದ್ರೂ ನಾವು ಸ್ಟೋರ್ ಮಾಡಿ ತಿನ್ಬೋದು, ತುಂಬಾನೇ ಕ್ರಿಸ್ಪಿಯಾಗೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವಲಕ್ಕಿ ಒಗ್ಗರಣೆ. ಈ ರೀತಿ ಅವಲಕ್ಕಿ ಒಗ್ಗರಣೆನ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಮನೇಲಿ ಹೇಗ್ ಬರುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡಿ ಈಗ ಪೇಪರ್ ಅವಲಕ್ಕಿ ಒಗ್ಗರಣೆ ರೆಡಿ ಆಗಿದೆ. ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ನೋಡಿ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಅವಲಕ್ಕಿನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ ಕಾಫಿ ಜೊತೆ, ಟೀ ಜೊತೆ. ತುಂಬಾ ಒಳ್ಳೆನೆ ಸ್ನ್ಯಾಕ್ಸ್ ಇದು. ಸಂಜೆ ಈವ್ನಿಂಗ್ ನಾವು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಗರಿ ಗರಿಯಾಗಿ ಬಂದಿದೆ, ತುಂಬಾ ಕ್ರಿಸ್ಪಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಅವಲಕ್ಕಿ. ನೋಡಿ ಫ್ರೆಂಡ್ಸ್, ಈ ಪೇಪರ್ ಅವಲಕ್ಕಿ ರೆಸಿಪಿ ಅಂದ್ರೆ ಇವಾಗ ನಾನು ನಿಮ್ ಜೊತೆ ಶೇರ್ ಮಾಡಿದೀನಲ್ಲ, ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಹೊಸ ಹೊಸ ರೆಸಿಪಿನ ಮಾಡಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಹೊಸದಾಗಿ ಯಾರು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.